ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಈ ಹೊಸದಾಗಿ ಬಂದಿರೋ ಫಾರೆಸ್ಟ್ ಆಫೀಸರ್ ಮಿಸ್ಟರ್ ಜೇಸಿಮ ನೀವೇನಾ ಸರ್ ಹ್ಯಾ ಕಾಣಿಸ್ತೀನಿ ನಿಮ್ಮ ಕಣ್ಗೆ ನಿಮ್ಮನ್ನು ನೋಡಿದ್ರೆ ಈ ಫಾರೆಸ್ಟ್ನ ಕೊಂಡ್ಕೊಳ್ಳೋಕೆ ಬಂದಾಗಿದೆ ಸರ್ ನೀವ್ಯಾರು ಅಂತ ಹೇಳಲಿಲ್ಲ ನನ್ನ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್ ಒಳಗಡೆ ಇರಬೇಕಾದ್ದು ಹೊರಗಡೆ ಬಂದಾಗಿದೆ ಒಳಗಡೆ ಇರಬೇಕಾದ್ದು ಹೊರಗಡೆ ಅಂದ್ರೆ ಬೋನ್ ಒಳಗಡೆ ಬೋನ್ನಲ್ಲ ಏನ್ ಸರ್ ಹೀಗೆ ಹೇಳ್ತಿದ್ರ ಇನ್ನ ಸುಮ್ಮನೆ ಇದ್ರೆ ಕೆಟ್ಟ ಕೆರ ಇದ್ದೀನಿ ಅಷ್ಟೇ ಎಲ್ಲ ನಾನೇ ಹೇಳ್ಬಿಡ್ತೀನಿ ಸರ್ ನಾನೇ ನಿಮ್ ಡ್ರೈವರ್ ಕುಕ್ಕರ್ ಕ್ಲೀನರ್ ಗ್ರೇಟ್ ಕ್ಲೀನರ್ ಆಲ್ ಇನ್ ಒನ್ ಲೈಕ್ ಜಾಮ್ ಬಟರ್ ಬನ್ ಮೈ ನೇಮ್ ಇಸ್ ಗ್ರೇಟ್ ಸಿಂಹ ವಾಟ್ ನೀವು ಗುರು ಜಯಸಿಂಹ ನಾನು ಶಿಷ್ಯ ನರಸಿಂಹ ನಿಮ್ಮ ಹೆಸರು ಹೇಳಿದ್ರೇನೆ ಎಲ್ಲರೂ ಹೆದರ್ತಾರೆ ಸರ್ ನನ್ನ ಹೆಸರಿರಲಿ ನಾನು ನೋಡಿದ್ರೆ ಯಾರು ಹೆದರಕ್ಕಿಲ್ಲ ಸರ್ ಸೊ ಕಾಳದಿರೋ ಜಿಂಕೆ ಮೊಲ ನವಿಲು ಇಂಥ ಕ್ರೂರ ಪ್ರಾಣಿಗಳಾರು ಹೆದರ್ಲಿ ಅಂತ ನರನ ಕಟ್ ಮಾಡಿಕೊಂಡು ಸಿಂಹನ ಉಳಿಸ್ಕೊಂಡೆ ಸರ್ ನರಸಿಂಹ ಮೈನಸ್ ನರ ಈಸ್ ಈಕ್ವಲ್ ಟು ಸಿಂಹ ಹಾಗಾದ್ರೆ ನಿಮ್ಮ ನೋಡಿದ ತಕ್ಷಣ ಜಿಂಕೆ ಮೊಲಗಳೆಲ್ಲ ಹೆದರ್ಕೊಂಡು ಓಡ್ಬಿಡುತ್ತಾ ಏನ್ ಸರ್ ಹಿಂಗಂತೀರಾ ನಾನೊಂದ್ಸಲ ನಮ್ ಜಾನಿ ಕಚ್ಚಿಬಿಡುತ್ತೆ ಜಾನಿ ಅಂದ್ರೆ ಅವನೇ ದೊಡ್ಡ ರೌಡಿನ ಸರ್ ರೌಡಿ ಪರೋಡಿ ಮೇಲ್ ನೋಡಿ ಅಯ್ಯಪ್ಪ ಏನ್ ಸರ್ ಇದು ಹೆಂಡತಿ ಮಕ್ಕಳ ಜೊತೆ ಬರೋದು ಬಿಟ್ಟು ಕೋತಿ ಗಿಣಿ ನಾಯಿ ನೆರೆ ಜೊತೆಲಿ ಬಂದಿದ್ದೀರಲ್ಲ ಆ ದೇವರು ಎಲ್ರಿಗೂ ಸುಖ ಕೊಡೋ ಹಾಗೆ ಕೆಲವು ಕೊರತೆಗಳನ್ನೂ ಕೊಡ್ತಾನೆ ಈಗ ನನ್ನ ವಿಷಯನೇ ತಗೊಳ್ಳಿ ನನಗೆ ಐಶ್ವರ್ಯ ಕೊಟ್ಟ ನನ್ನರು ಅಂತ ಯಾರನ್ನೂ ಕೊಡಲಿಲ್ಲ ಆ ಕೊರತೆ ನನಗೆ ಇರಬಾರದು ಅಂತಾನೆ ಈ ಜಾನಿ ರೋಸಿನ ನನ್ನ ಜೊತೆನೇ ಇಟ್ಕೊಂಡಿರ್ತೀನಿ ನೋ ವರಿ ಸರ್ ಡೋಂಟ್ ಫಿಯರ್ ಐ ಆಮ್ ಹಿಯರ್ ನೋ ಇಂಗ್ಲಿಷ್ ಹಿಯರ್ ಪ್ಲೀಸ್ ಟೇಕ್ ಕೇರ್ ಸ್ಮಗ್ಲರ್ಸ್ ನ ಹಿಡಿಬೇಕಾದ್ರೆ ಬರೀ ಚೆಕ್ ಪೋಸ್ಟ್ ಬೇಲಿ ಇದ್ರೆ ಮಾತ್ರ ಸಾಲದು ಅವ್ರನ್ನ ಹಿಡಿಬೇಕು ಅನ್ನೋ ಛಲ ನಿಮ್ಮಲ್ಲಿ ಇರಬೇಕು 24 ಗಂಟೆನೂ ನೀವು ಎಚ್ಚರವಾಗಿರಬೇಕು ಎಸ್ ಸರ್ ಈ ವಾಕಿ ಟಾಕಿನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ನೀವು ಯಾವಾಗ ಬೇಕಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಕಸ್ಮಾತ್ ನಾನು ನಿಮಗೆ ಸಿಕ್ತೇ ಹೋದ್ರೆ ಟೇಕ್ ದ ಸ್ಪಾಟ್ ಡಿಸಿಷನ್ ಡ್ಯಾಡೋ ಹಾ ಏನಾದ್ನೋ ಏನಾದ್ನೋ ಅಂತ ಬಡ್ಕೋತಿದ್ಯಲ್ಲ ಬಂದಿದಾನ ನೋಡು ರಾಜಾ ಬಾಪ್ಪ ಬಾ ನಿಂಗೆ 100 ವರ್ಷ ಆಯಸ್ಸು ಅಪ್ಪ ಮಗ ಇಬ್ರು ಸೇರ್ಕೊಂಡು ಒಟ್ಟಿಗೆ ಗುಂಡಾಗ್ತಾರೆ ಅಪ್ಪ ಅನ್ನೋನು ಮಕ್ಕಳನ್ನ ಒಳ್ಳೆದಾರಿ ತರೋದು ನೋಡ್ಬೇಕು ಅದನ್ನ ಬಿಟ್ಬಿಟ್ಟು ಇದೆಲ್ಲ ಒಂದ್ ನಡವಳಿಕೆನಾ ಬಾಯಿ ಮುಚ್ಚು ಬಡವ ರಾಸ್ಕಲ್ ಮಗು ಮನೇಲಿ ಕಾಲಿಡ್ತಿದ್ದ ಹಾಗೆ ಯಾಕ್ರೆ ಅವನ ಹತ್ರ ಜಗಳ ಆಡ್ತೀರಾ ಇವನು ಮಗುನ ಅವನ ಮುಖ ನೋಡು ಒಳ್ಳೆ ಕರಡಿ ಇದ್ದಾಗಿದ್ದಾನೆ ಡ್ಯಾಡೋ ನಿನಗೋಸ ಬೈನಾಕ್ಲಿರ್ತಾನೆ ನಿನ್ನೆ ತಗೋ ನನಗೆ ಹಾಕದು ಆ ಕಾಡಲ್ಲಿರೋ ಹುಡುಗಿರೆಲ್ಲ ಸ್ನಾನ ಮಾಡ್ಬೇಕಾದ್ರೆ ಕದ್ದು ಕದ್ದು ನೋಡ್ತಿರ್ತೀಯಲ್ಲ ಇದನ್ನ ಇಟ್ಕೊಂಡು ನೋಡು ಬಹಳ ಹತ್ರದಲ್ಲಿ ಕಾಣಿಸ್ತಾರೆ ಅಯ್ಯೋ ಬಡ್ಡಿ ಮಗನೇ ನಿನಗೆ ಜನ್ಮ ಕೊಟ್ಟು ನನಗೇನೋ ಲಾಭ ಆಯ್ತು ಇದುವರೆಗೂ 10 ಲಕ್ಷ ರೂಪಾಯಿ ನೀನು ಓದಕ್ಕೆ ಖರ್ಚು ಮಾಡಿದೀನಿ 10 ಲಕ್ಷ ಏನ್ರಿ 25 ಲಕ್ಷ ಆಗ್ಲಿ ಬಿಡಿ ನಮ್ಮ ಅಣ್ಣನ ಒಬ್ಳೇ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಅವಳ ಆಸ್ತಿಗೆಲ್ಲ ಇವನ್ ತಾನೇ ವಾರಸ್ದಾರ ಆಗ್ತಾನೆ ಬಾಯಿ ಮುಚ್ಚ ಸಾಕು ನಿನಗೇನಾದ್ರೂ ಬುದ್ಧಿ ಗಿದ್ದಿದ್ಯಾ ಹೋಗಿ ಹೋಗಿ ಈ ಕಮಂಗಿ ನನ್ನ ಮಗನಿಗೆ ಆ ದಂತದ ಬೊಂಬೆನ್ ಕೊಡೋದ ಅವಳಿಗೆ ಏನಿದ್ರು ನಮ್ ಗೌತಮನೇ ಸರಿಯಾಗಿ